ಹಾಯ್ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಮಾತಾಡ್ತಾ ಇರೋದು. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿರೋ ಹಾಗೆ ನಾನು ಜಾತಕನ ಅಂದರೆ ನಮ್ಮ ಜಾತಕನ ನಾವು ಹೇಗೆ ಒಂದು ಸಾಧಾರಣವಾಗಿ ಅದನ್ನು ನೋಡಿದ ತಕ್ಷಣ ಹೇಗೆ ತಿಳ್ಕೊಳ್ಳೋದು, ಅದು ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರು ಅಂತಾರೆ. ನಾನು ಈ ವಿಡಿಯೋದ ಬಗ್ಗೆ ನಾನು ಜಾತಕದ ಬಗ್ಗೆ ತಿಳಿಸಿದಾಗ ಲಾಸ್ಟು ಅದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ ಅಂತಂದಾಗ ನನಗೆ ಕಮೆಂಟ್ಗಳು ಬಂತು, ಹೇಗೆ ನೀವು ಅರ್ಥ ಆಗೋಂಗೆ ಮಾಡ್ತೀರಾ, ನಮಗೆ ಬೇಸಿಕ್ ಆಗಿ ಅರ್ಥ ಆಗೋಂಗೆ ನಮಗೆ ತಿಳಿಸಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಬೇಸಿಕ್ ಆಗಿ ನಾನು ಅರ್ಥ ಆಗೋಂಗೆ ನಿಮಗೆ ತಿಳಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲಾಗಿ ನಾವು ಜಾತಕ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಜಾತಕ ಅಂದರೆ ಏನು ಅಂದರೆ ನಾವು ಹುಟ್ಟಿನಿಂದ ಸಾಯೋವರೆಗೆ ಏನು ನಡೆಯುತ್ತೆ ಘಟನೆಗಳು, ಅದನ್ನ ಭವಿಷ್ಯ ಅಂದರೆ ಮುಂದೆ ಏನು ನಡೀತದೆ, ನಮ್ಮ ಭವಿಷ್ಯ ಮುಂದೆ ಹೇಗಿರುತ್ತದೆ ಅಂತ ತಿಳ್ಕೊಳ್ಳೋದೇ ಜಾತಕ ಅಂತ ನಾವು ಸಾಧಾರಣವಾಗಿ ತಿಳ್ಕೋಬಹುದು. ಹಾಗೆ ನಾವು ಅದನ್ನ ಹೇಗ್ ನೋಡಬೇಕು, ಯಾವ್ದ್ರ ಮುಖಾಂತರ ನೋಡಬೇಕು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಬೇಕಾಗುತ್ತೆ. ಅದನ್ನ ನಾನು ಈಸಿಯಾಗಿ ನಿಮ್ಗೆ ಒಂದು ಸಾಧಾರಣವಾಗಿ ಸರಳವಾಗಿ ನಿಮ್ಗೆ ಅದನ್ನ ತಿಳಿಸ್ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೊಸ ವೀಕ್ಷಕರು ಏನಾದ್ರೂ ಇದ್ರೆ ಅದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳಿಗೆ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿ ಮುಂದಿನ ವೇಳೆ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ತೀಕ್ಷ್ಣವಾಗಿ ಗೊತ್ತಾಗುತ್ತೆ. ಯಾವುದೇ ವಿಡಿಯೋ ಆಗಲಿ ನೀವು ಪೂರ್ಣವಾಗಿ ಸಂಪೂರ್ಣವಾಗಿ ಪೂರ್ತಿ ನೋಡಿದಾಗಲೇ ನಿಮಗೆ ಅರ್ಥ ಆಗೋದು, ಅರ್ಧ ನೋಡಿಬಿಟ್ಟು ನೀವು ಯಾವುದೇ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದಷ್ಟು ನೀವು ಅದನ್ನು ಪೂರ್ತಿ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಈಸಿಯಾಗಿ ನಿಮಗೆ ತಿಳಿಸ್ತೀನಿ. ಭವಿಷ್ಯ ಅಂದರೆ ನಿಮಗೆ ಮೇನ್ ಅದು ನಿಮಗೆ ಫ್ಯೂಚರ್ನ ತಿಳ್ಕೊಳ್ಳೋದು ಆಗಿರುತ್ತೆ ನಿಮಗೆ. ಅದನ್ನು ಹೇಗೆ ನೋಡೋದು, ಅದನ್ನು ನೋಡಬೇಕಾದ್ರೆ ನೀವು ಫಸ್ಟು ಏನು ಮಾಡಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಏನು ಅಂದರೆ ನೀವು ಯಾವುದೇ ಜಾತಕ ನಿಮ್ಮ ಜಾತಕವನ್ನು ನೀವು ನೋಡ್ಕೋಬೇಕಾದ್ರೆ ಫಸ್ಟ್ ನೀವು ಒಂದು ಜಾತಕವನ್ನು ನೋಡೋಕ್ಕೆ ಮುಂಚೆ ನೀವು ಹಿಂದೂ ಕ್ಯಾಲೆಂಡರ್ ಅಂತ ಒಂದು ಆ್ಯಪ್ ಬರುತ್ತೆ, ಅದು ಪ್ಲೇ ಸ್ಟೋರ್ನಲ್ಲಿ ನಿಮಗೆ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಿ, ನೀವು ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಿ ಅದರಲ್ಲಿ ಸೆಟ್ಟಿಂಗ್ ಅಲ್ಲಿ ನೀವು ಸೌತ್ ಕುಂಡಲಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಸೌತ್ ಕುಂಡಲಿಯಲ್ಲಿ ನಿಮಗೆ ಚಾರ್ಟ್ ಓಪನ್ ಆಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಅದನ್ನ ಓಪನ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಪಾರ್ಟ್ ಒನ್ನಲ್ಲಿ ಏನು ಕ್ಲಾಸ್ ಮಾಡ್ತೀವಿ ಅದರಲ್ಲಿ ಅದನ್ನ ಹೇಗೆ ಅಂತ ಅದನ್ನ ಚಾರ್ಟ್ನ ವಿವರಿಸ್ತೀನಿ, ನಿಮಗೆ ಹೇಳ್ತೀನಿ ಹೇಗೆ ಬರುತ್ತೆ, ಅದೇನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಇವೆಲ್ಲನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಅದನ್ನ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಹೊಸ ವೀಕ್ಷಕರು ಇದ್ದಾರೆ ಅವರು ಸಂಪೂರ್ಣ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾವು ಆದಷ್ಟು ನಿಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದಷ್ಟು ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.